ಶೋಷಿತ ವರ್ಗದ ಹೇಳಿದ್ರಲ್ಲ ನಿನ್ನೆ, ಏನು ಓಹೋ ಜನ ಕೂರ್ಲಿಕ್ಕಾಗದೆ ನಿಲ್ಲಿಕ್ಕಾಗದೆ ಓ ಏನೋ ತುಂಬಿ ತುಳುಕ್ತಾ ಇದ್ರು ಅಂತ ಹೇಳಿ ಆ ವರ್ಗದ ಜನರಿಗೆ ದ್ರೋಹ ಮಾಡಿದವರು ಯಾರು? ಶೋಷಿತ ವರ್ಗದ ಜನರಿಗೆ ದ್ರೋಹ ಮಾಡಿದವರು ಯಾರು? ಸಿದ್ದರಾಮಯ್ಯನವರೇ, ಇಲ್ಲಿ ಮಂಡ್ಯದ್ದು ಸಾಕು ಅಂತ ಕಾಣುತ್ತೆ ನಿಮಗೆ. ಇಲ್ಲಿರ್ತಕ್ಕಂಥ ವಾಸ್ತವಾಂಶ ಇಟ್ಟಿದ್ದೇನೆ ಮಾಡಿ, ಯಾವ ತನಿಖೆ ಮಾಡ್ತೀರಿ? ಕುಮಾರಸ್ವಾಮಿ ಅವರು ತಪ್ಪು ಮಾಡಿದ್ರೆ ಹ್ಯಾಂಗ್ ಮಾಡ್ತೀರಾ ಮಾಡಿ, ಇಲ್ಲ ನೀವೇ ಪ್ರಾಯಶ್ಚಿತ ಮಾಡ್ತೀರಿ? ಆ ಅಮಾಯಕರ ಜೊತೆ ಚೆಲ್ಲಾಟಾಡಿರೋ ನೀವು, ಅಧಿಕಾರಿಗೆ ಉಪದೇಶ ಮಾಡಿ ಒಳ್ಳೆ ಸಲಹೆ ಕೊಟ್ಟವನು ನಾನು. ನಾನು ಎಲ್ಲಾದರೂ ಅನ್ಯಾಯ ಆದಾಗ ದೊರೆಯುತ್ತಿದ್ದೇನೆ. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಒಬ್ಬ ಕಲ್ಲಪ್ಪ ಹಂಡಿಬಾಗು, ಕುರುಬ ಸಮಾಜದ ಒಬ್ಬ ಯುವಕ ಇವತ್ತು ಎ ಡಿ ಜಿ ಪಿ ಲೆವೆಲ್ ಬೆಳೀತಾ ಇದ್ದ, ಬದುಕಿದ್ರೆ ಅವನು ಹ್ಯಾಂಗ್ ಮಾಡ್ಕೊಳ್ಳಲಿಕ್ಕೆ ನಿಮ್ ಸರ್ಕಾರದಲ್ಲಿ? ನಿಮ್ ಸರ್ಕಾರದ ಕಾರಣ ಯಾರು? ಯಾರು ತನಿಖೆ ಮಾಡಿ ಆಕ್ಷನ್ ತಗೊಂಡ್ರ? ಇದು ಈ ನ್ಯಾಯಕ್ಕೆ ನಾವು ಹೋರಾಟ ಮಾಡ್ಕೊಂಡ್ ಬಂದಿದ್ದೇವೆ. ನಾವು ಸರ್ಟಿಫಿಕೇಟ್ ತಗೊಳಕ್ ಹೋರಾಟ ಮಾಡಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಶೋಷಿತ ವರ್ಗ ಏನೋ ಒಂದು ನ್ಯಾಯ ಆಗ್ಬಿಟ್ಟಿದೆ, ಒಂದಾಗಬೇಕು. ಎಲ್ಲಿಯವರಿಗೆ ಜಾತಿ ವ್ಯವಸ್ಥೆ ಇರುತ್ತೆ ಅಲ್ಲಿಯವರಿಗೆ ಈ ರೀತಿಯ ಸಮಾವೇಶಗಳ ನಡೀತಾ ಇರಬೇಕು. ಭಾಷಣ ಮಾಡಿದ್ದೀರಿ, ಒಬ್ಬ ಶೋಷಿತ ವರ್ಗದ ಮಹಿಳೆ ಬಿಜೆಪಿ ಆಡಳಿತದಲ್ಲಿ ನರೇಂದ್ರ ಮೋದಿ ಅವರು ಒಬ್ಬ ಸಾಮಾನ್ಯ ಕುಟುಂಬದ ಟ್ರಿಬ್ಯುನಲ್ ಇದ್ರೆ ನಿಮ್ಮ ಟ್ರೈಬಲ್ ಪಾಯಿಂಟ್ಗಳಿಂದ ಬಂದಂತ ಹೆಣ್ಣು ಮಗಳನ್ನ ಇವತ್ತು ರಾಷ್ಟ್ರಪತಿ ಮಾಡಿದ್ರೆ ಭಾಷಣದಲ್ಲಿ ಏರ್ಪದ ಬಳಸ್ತೀರಿ ಒಬ್ಬ ರಾಷ್ಟ್ರಪತಿ ಬಗ್ಗೆ ವಿಷಾದ ಹೀಗೆ ವ್ಯಕ್ತಪಡಿಸ್ತೀರಿ? ಅದು ಶೋಷಿತ ವರ್ಗದ ಸಮಾವೇಶದಲ್ಲಿ ನಿಮ್ಮ ಪದ ಬಳಕೆ ಇರಲಿ. ಅದೆಲ್ಲ ಒಂದ್ ಕಡೆ ಶೋಷಿತ ವರ್ಗಗಳು ಒಂದಾಗಬೇಕು ಅಂತ ಮಾಡ್ತಾ ಇದ್ದೀರಲ್ಲ. 1984ಕ್ಕೆ ನೀವು ರಾಜಕಾರಣಕ್ಕೆ ಬಂದ್ರಿ, ಕನ್ನಡ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ್ರಿ, ಪ್ರಥಮವಾಗಿ ನಂತರ ಎನ್ಎಂಎಲ್ ಎಸ್ ಬಂದ್ರಿ, ಮಂತ್ರಿಗಳಾದ್ರಿ, 89ರ ಮಂತ್ರಿಗಳಿದ್ರಿ. 89ರಲ್ಲಿ ಸೋತ್ರಿ, ನಾವು ಸೋತು ನೀವು ಸೋತಿದ್ವು. ಮತ್ 94ಕ್ಕೆ ಹಣಕಾಸು ಸಚಿವರು ಏನ್ ಹೇಳಿದ್ದಾರೆ ಭಾಷಣ ಶೋಷಿತ ವರ್ಗದ ಸಭೆಯಲ್ಲಿ? ಅಯ್ಯೋ ಒಬ್ಬ ಕುರಿಕಾರ ಮಗ ಮುಖ್ಯಮಂತ್ರಿ ಆಗ ಅಂತ ಹೇಳಿ 14 ಬಾರಿ ಬಜೆಟ್ ಮಂಡನೆ ಮಾಡಿಬಿಟ್ಟ ಅಂತ ಹೇಳಿ ವಿಷಾಕಾರ್ತಾರೆ ನನ್ನ ಮೇಲೆ. ಕುರಿಕಾಯನ್ ಮಗನ್ನೇ, ಕುರಿಕಾಯನ್ ಮಗನಿಗೂ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಆರ್ಥಿಕ ಸಚಿವನಾಗಿ ಕೆಲಸ ಮಾಡತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ನಿರೂಪಿಸಬೇಕು ಅಂತಲೇ ಸನ್ಮಾನ್ಯ ದೇವೇಗೌಡರು ಅವತ್ತು ನಿಮ್ಮನ್ನ ಆರ್ಥಿಕ ಸಚಿವರನ್ನು ಮಾಡಿದ್ರು. ನೀವೇನ್ ಕೇಳಿದ್ರು ಆರ್ಥಿಕ ಸಚಿವರು ಮಾಡಿ ಅಂತ? ಎಲ್ಲರ ಮೇಲೆ ರಾಜ ಮಾಡ್ಕೊಂಡು ಮಾಡಿದ್ರು ಆರ್ಥಿಕ ಸಚಿವರನ್ನ. ಅಯ್ಯೋ ಕುರುಬ ಸಮಾಜದಿಂದ ಬಂದಂತವನು, 14 ಬಜೆಟ್ ಕೊಟ್ಬಿಟ್ಟ ಸಹಿಸ್ಲಿಲ್ಲ, ಮುಖ್ಯಮಂತ್ರಿ ಆಗ್ಬಿಟ್ಟ ಸಹಿಸ್ಲಿಲ್ಲ. ಇದೆಲ್ಲ ಈ ಒಂದು ಕ್ಲೌಟ್ ಇಟ್ಕೊಂಡು ರಾಜಕಾರಣ ಮಾಡೋದನ್ನ ನಿಲ್ಲಿಸಿ ಸಮಾಜ ಒಡೆಯತಕ್ಕಂಥ ಕೆಲಸ ಮಾಡ್ತಿರೋರು ನೀವು ಸಿದ್ದರಾಮಯ್ಯನವ್ರೆ. ಎಷ್ಟು ಬಾರಿ ನೀವು ಉಪಮುಖ್ಯಮಂತ್ರಿ ಆಗ್ರಿ, ನೀವೇ ಹೇಳಿದ್ದೀರಿ 14 ಬಜೆಟ್ ಮಂಡನೆ ಮಾಡಿದ್ದೇನೆ, ನಾಳೆ 15 ಮಾಡ್ತೀರಿ. ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರಾಗಿದ್ರಿ ಈ ನಿಮ್ಮ 40 ವರ್ಷದ ರಾಜಕೀಯದಲ್ಲಿ? ಮೊದಲನೇ ಬಾರಿ 5 ವರ್ಷದ ಮುಖ್ಯಮಂತ್ರಿ, ಈಗಾಗಲೇ 1 ವರ್ಷ ಮುಖ್ಯಮಂತ್ರಿ ಆದ್ರೆ ನಿಮ್ಮನ್ನು ಯಾರು ಹಿಡ್ಕೊಂಡಿದ್ರು? ಶೋಷಿತ ವರ್ಗದ ಕುಟುಂಬಗಳಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಡಿ ಅಂತ ಹೇಳಿ ಈ 30 ವರ್ಷದಲ್ಲಿ ನಿಮ್ಗೆ ಯಾರು ಅರ್ಚನೆ ಮಾಡಿದ್ರು ಹೇಳಿ? ಆಗಿದ್ರೆ ಎಲ್ಲಿಯವರಿಗೆ ಜಾತಿ ಇರುತ್ತೆ ಅಲ್ಲಿಯವರಿಗೆ ಸಮಾವೇಶಗಳು ನಡೆಯಬೇಕು. ಮತ್ತೆ ಇನ್ಯಾವ ನೀವು ಜಾತಿ ವ್ಯವಸ್ಥೆ ಮುಗಿಸ್ತೀರಿ? ನಮ್ಮನ್ನ ಜಾತ್ಯಾತೀತವಾದ ಅಂತ ಹೇಳ್ಕೊಂಡು JDS ಅಂತೀರಿ, ಕೋಮುವಾದಿಗಳ ಜೊತೆ ಸೇರ್ಬಿಟ್ಟಿದ್ದೀರಿ. ನೀವು ಪ್ರತಿನಿತ್ಯ ಮಾಡ್ತಿರೋದೇ ಜಾತಿ ರಾಜಕೀಯ, ಪ್ರತಿನಿತ್ಯ ಮಾಡ್ತಿರೋದೇ ಜಾತಿ ರಾಜಕೀಯ. ನೀವು ಶೋಷಿತ ವರ್ಗಗಳ ಬಗ್ಗೆ ಈಗ ಕಣ್ಣು ತೆರೀತದೆಯಾ? ಈ ರಾಜ್ಯದಲ್ಲಿ ಮೀಸಲಾತಿ ವ್ಯವಸ್ಥೆ ಬಂತಲ್ಲ ಸಿದ್ದರಾಮಯ್ಯನವರೇ, ಹೌದು ವಕೀಲರಿಗೆ 4% ಮೀಸಲಾತಿ ಕೊಟ್ಟಿದ್ದಾರೆ, ವೀರಶೈವ ಸಮಾಜಕ್ಕೆ 5% ಮೀಸಲಾತಿ ಇದೆ, ಮುಸ್ಲಿಂ ಸಮಾಜಕ್ಕೆ 4% ಮೀಸಲಾತಿ ಇದೆ,
15% ಮೀಸಲಾತಿ ಕೊಟ್ಟಂತ 2A ಗ್ರೂಪ್ನ ಉಪಜಾತಿಗಳು ಎಷ್ಟಿದ್ದಾವೆ? ಜಾತಿಗಳು 102 ಜಾತಿಗಳಿದ್ದಾವೆ. 2A ನಲ್ಲಿ 15% ಮೀಸಲಾತಿ ಕೊಟ್ಟಿದ್ದಾರೆ. ಆ 15% ಮೀಸಲಾತಿನಲ್ಲಿ ಆ 2A ವರ್ಗಕ್ಕೆ ಬರ್ತಕ್ಕಂತ 102 ಜಾತಿಗಳಲ್ಲಿ ಯಾವ್ಯಾವ ವರ್ಗದ ಯಾವ ಜಾತಿಯವರಿಗೆ ಸರ್ಕಾರದ ಶಿಕ್ಷಣ ಇಲಾಖೆಯ ಪ್ರವೇಶ ದೊರಕಿದೆ, ಸರ್ಕಾರದ ಅಧಿಕಾರ ಪದಗಳು ಎಷ್ಟು ಜನಕ್ಕೆ ಸಿಕ್ಕಿದೆ, ಆ 2A ನಲ್ಲಿ ಯಾವ ಸಮಾಜಕ್ಕೆ ಇಡ್ತೀರ ಸಂಖ್ಯೆ ಅಂಕಿಅಂಶನ, ಆ ವರ್ಗಗಳಿಗೆ ಅನ್ಯಾಯ ಆಗಿರೋದು ಯಾರಿಂದ? ನಾವು ಅನ್ಯಾಯ ಮಾಡಿದೀವ. 15% ಕೊಟ್ಟಿದ್ದಾರೆ. 2A ಗೆ 103 ಜಾತಿ ಇದೆ, 102 ಜಾತಿ ಏನಲ್ಲಿ ಕೂರಿಸ್ಕೊಂಡೀಗ ಮಾಡ್ತಾ ಇದೀರಲ್ಲ, ಚರ್ಚೆಗೆ ಸಿದ್ಧ ಇದ್ದೇವೆ. ಯಾರಿಂದ ಇವತ್ತು ಶೋಷಿತ ವರ್ಗಕ್ಕೆ ಅನ್ಯಾಯ ಆಗಿದೆ? ಯಾರು ಮಾಡಿದ್ದಾರೆ ಅನ್ಯಾಯ? ಚರ್ಚೆ ಮಾಡೋಣ. ಲೋಕಸಭೆಗೆ ಮತ ಪಡೀಲಿಕ್ಕೆ ಈ ಸಮಾವೇಶ ಮಾಡಿಕೊಂಡು ಅಲ್ಲಿ ವಿರಾಮ ಭಾಷಣ ಕಾಂತರಾಜ ವರದಿ ಹಿಡ್ಕೊಂಡು ಭಾಷಣ ಮಾಡ್ತಾ ಇದೆ ಪ್ರತಿನಿತ್ಯ. ಒಂದು ವರ್ಷ ಆಯ್ತಾ ಬಂತೀಗ ಅಧಿಕಾರಕ್ಕೆ ಬಂದು ಕುಮಾರಸ್ವಾಮಿ ತಗೊಳ್ಳಿಲ್ಲ, ಬಸವರಾಜ ಬೊಮ್ಮಾಯಿ ತಗೊಳ್ಳಿಲ್ಲ, ಸ್ವೀಕಾರ ಮಾಡಲಿಲ್ಲ, ಯಡಿಯೂರಪ್ಪ ಸ್ವೀಕಾರ ಮಾಡಲಿಲ್ಲ ಹೇಳಿದ್ದೀರಿ. ಹಾಗಿದ್ರೆ ಕಾಂತರಾಜ ಅವರು ಸಿದ್ಧ ಆಗಿದ್ರೆ ನಮ್ಮ ಕಾಲದಲ್ಲಿ ನಾವು ತಗೊಳ್ಳಿಲ್ಲ ಅಂತಲೇ ಇಟ್ಕೊಳ್ಳೋಣ. ಹಾಗಿದ್ರೆ ಈ ಒಂದು ವರ್ಷದ ನೀವ್ಯಾಕೆ ತಗೊಳ್ಳಿಲ್ಲ? ಇನ್ನು ದಿನ ತಗೋತೀನಿ ಸ್ವೀಕಾರ ಮಾಡ್ತೀನಿ. ಅಲ್ಲಿ ತರಾರ್ ಮಾಡಿದ್ದೀರಿ ಸ್ವೀಕಾರ ಮಾಡಬೇಕು ಅಂತೇಳಿ ಎಲ್ಲರೂ ಕೂರಿಸ್ಕೊಂಡು, ಯಾವ ಆಧಾರದ ಮೇಲೆ ಮಾಡ್ತೀರಿ ನೀವು ವರದಿ ಕೊಡ್ಲಿಕ್ಕೆ? ಹಿಂದುಳಿದ ವರ್ಗಗಳ ಆಯೋಗ ಮಾಡಿದಿರಲ್ಲ, ಹಲವಾರು ನ್ಯೂನತೆಗಳಿದೆ ಅಂತೇಳಿ ನಾನು ಹೇಳ್ತಿಲ್ಲ, ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಜಯಪ್ರಕಾಶ್ ಹೆಗಡೆ ಏನಿದ್ದಾರೆ ಅದೊಂದು ಮತ್ತೆ ನಿನ್ನೆ ಅವರು ಹೇಳ್ತಾರೆ, ನಾಳೆ ಸಾಯಂಕಾಲದ ಮೇಲೆ ಮಾಧ್ಯಮದ ಸ್ನೇಹಿತರು ಉತ್ತರ ಕೊಡ್ತೀನಿ ಅಂತಾರೆ ಈಗಿನ ಅಧ್ಯಕ್ಷರು. ಯಾಕೆ ಇವತ್ತೇನು ಮುಂದುವರ್ಸೋದಕ್ಕೆ ಇನ್ನೊಂದು 15 ದಿವಸ ಒಂದು ತಿಂಗಳು ಮುಂದಕ್ಕೆ ತೆರಳೋಕ್ಕೋಸ್ಕರ ಏನೋ ಆದೇಶ ಆಗಬೇಕು ಅದಕ್ಕೆ ಆಯ್ತವ್ರೆ, ಆಮೇಲೆ ನಿಮ್ಮದು ಬರ್ತಾರವ್ರು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಬೇರೆ ಆಗ್ಬೇಕಲ್ಲ. ಎಷ್ಟು ದಿವಸ ಈ ರಾಜಕೀಯ ಮಾಡ್ತೀರಿ? ಹೊಡೆದಾಳ ನೀತಿ ಇವತ್ತಲ್ಲ ನಂಜನಗೂಡಲ್ಲಿ ನಿನ್ನೆ ಯಾವ್ದು ಹಳೆಯ ಗ್ರಾಮ ಕಾದ ಗ್ರಾಮದಲ್ಲಿ ಏನ್ ಮೇಲ್ವರ್ಗದವರು ಶೋಷಿತ ವರ್ಗವನ್ನು ಅಟ್ಯಾಕ್ ಮಾಡಿದ್ದಾರ? ಯಾಕೆ ಗಲಾಟೆ ಆಯ್ತಲ್ಲಿ? 3 ದಿವಸದಿಂದ ನಿಮ್ ಸರ್ಕಾರದ ಅಧಿಕಾರಿಗಳಿಗೆ ಮಾಹಿತಿ ಇತ್ತು ಅಲ್ಲಿ ಘರ್ಷಣೆ ಆಗುತ್ತೆ ಅಂತ ಹೇಳಿ ನಿಮ್ಗೆ ಹೊಡೆದೆ ಕೊಟ್ರು ಪರಮೇಶ್ವರ್ ಅವರೇ. ಯಾಕಪ್ಪ ಆಕ್ಷನ್ ತಗೊಳ್ಳಿಲ್ಲ? ಯಾತಕ್ಕೆ ಅದು ಇಮಿಡಿಯೇಟ್ ಮುಂಚಾಗುತ್ತೆ ಕ್ರಮ ತಗೊಳ್ಳಿಲ್ಲ? ನಿನ್ನೆ ಆ SC ಮತ್ತು ST ಸಮಾಜದ ಅಮಾಯಕರು ತಲೆಮೂಡ ಹೊಡ್ಕೊಂಡು ಆಸ್ಪತ್ರೆ ರಡ್ಬಿಟ್ಟಾಗ್ಲಿ ಆಮೇಲೆ ಪೊಲೀಸ್ ಕೊಡ್ಸೋಣ ಅಂತ ಕೂತಿದ್ರ? ನಿಮ್ಮಿಂದ ನಾವು ನಡವಳಿಕೆ ಕಳಿಬೇಕು. ಇವತ್ತು ಎಷ್ಟು ದಿನ ಈ ರಾಜಕೀಯ ಮಾಡ್ತೀರಿ? ಏನೇ ಇವತ್ತು 2A ನಲ್ಲಿ 15% ಮೀಸಲಾತಿ ಇಟ್ಟಿದ್ರಲ್ಲ, ಆ ಶೋಷಿತ ಒಂದು ವರ್ಗದಲ್ಲಿ ಬರ್ತಕ್ಕಂತ ಜನರಿಗೆ ಎಷ್ಟೆಷ್ಟು ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಟ ಮಾಡಿದ್ರಿ ಹೇಳಿ, ಸತ್ಯ ಹೇಳಿ ಜನಗಳ ಮುಂದೆ. ನಾವು ಎಷ್ಟು ದಿವಸ ಅಂತ ಸಹಿಸ್ಕೋಬೇಕಿದೆಲ್ಲ. ಓ ಪಾಪ ಮುಖ್ಯಮಂತ್ರಿ ಆಗಿದ್ದಕ್ಕೆ ಸಹಿಸ್ಲಿಲ್ಲವಂತೆ, ಅನುಭವಿಸಿದ್ವಿ ಗೊತ್ತಿದೆ ನನಗೆ, ಏನೇನು ಅನುಭವಿಸಿದ್ವಿ ನಮಗೆ ಗೊತ್ತಿದೆ. ಈ ರೀತಿಯ ರಾಜಕಾರಣ ನಿಲ್ಲಿಸಿ ಸಮಾಜ ಒಡೆಯ ಕೆಲಸ ಬಿಟ್ಟು ಅಧಿಕಾರ ಸರಿಯಾಗಿ ನಡೆಸ್ಕೊಳ್ಳಿ. ಎಷ್ಟು ದಿನ ಸುಳ್ಳು ಹೇಳ್ಕೊಳ್ತಿರುತ್ತೀರಿ? ದೇವರಾಜ ಅರಸು ಈಗ ಭಾರತ ರತ್ನ ಕೊಡ್ಬೇಕಂತೆ, ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಈಗ ರೆಕಮೆಂಡ್ ಮಾಡ್ತಾವ್ರೆ. ಯಾರಪ್ಪ ದೇವರಾಜ ಅರಸನ ಜೀವನ ಹಾಳು ಮಾಡಿದ್ದು? ನಿಮ್ ಕಾಂಗ್ರೆಸ್ನ ಆದಿ ನಾಯಕಿಗೆ ಬಹುಜನಮ ಕೊಟ್ಟಂತ ಈ ರಾಜ್ಯದ ಜನತೆ, ಈ ಜನತೆ ವಿಶ್ವಾಸಕ್ಕೆ ತೆಗೆದುಕೊಂಡಂತ ಒಬ್ಬ ಹಿಂದುಳಿದ ನಾಯಕ ದೇವರಾಜ ಅರಸು ರಾಜಕಾರಣನ ಸಮಾಪ್ತಿ ಮಾಡಿದ್ದು ನಿಮ್ ಕಾಂಗ್ರೆಸ್ ಪಕ್ಷ. ದೇವೇಗೌಡರಿರ್ಲಿ, ಈಗ ಭಾರತ ರತ್ನ ಕೊಡಬೇಕಂತೆ. ಅವತ್ತು ದೇವರಾಜ ಅರಸಿಗೆ ಅಂತ ಒಂದು ಬ್ಯಾಕ್ ಸ್ಟಾರ್ ಆಯ್ತಲ್ಲ, ಹಾಗೆಲ್ಲ ಹೋಗಿದ್ರಪ್ಪ ಎಲ್ಲ ನೀವು ದೇವರಾಜ ಅರಸು ಹೋಗ್ಸಕ್ಕೆ. ಈಗ ಪಾಪ ಭಾವಚಿತ್ರ ಇಟ್ಟು ಏನು ನಯಾವೀಯತೆ ಅಂತ ಈಗ ನಮಸ್ಕಾರ ಮಾಡ್ತೇನೆ. ಅಂಬೇಡ್ಕರ್ ಸೋಲ್ಸಿದ್ದು ಅವೆಲ್ಲ ಇತಿಹಾಸ ಬರೀ. ಇವರು ನಮ್ಗೆ ಹೇಳ್ತಾರೆ ಯಾತಕ್ಕೆ, ನಾನು ನಿಮಗೊಂದು ಹೇಳ್ತೀನಿ ಕೇಳಿ,
ಯಾವ ನಿತೀಶ್ ಕುಮಾರ್ ಮೊನ್ನೆ ಹೋದ್ರಲ್ಲ, ನಿನ್ನೆ 9ನೇ ಬಾರಿ ಉಪ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ದಾಖಲೆ ಬಹುಶಃ ದೇಶದ ಇತಿಹಾಸದಲ್ಲಿ 9ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡ್ರು ನಿನ್ನೆ. ಸಿದ್ದರಾಮಯ್ಯನವರೇ, ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತೀರಿ, ದೇವೇಗೌಡರ ಸಿದ್ಧಾಂತ ಎಲ್ಲ ಮಣ್ಣು ಪಾರ ಮಾಡಿಬಿಟ್ಟ ಕುಮಾರಸ್ವಾಮಿ ಸ್ವಾರ್ಥಕ್ಕೆ ಅಂತ ಹೇಳ್ತಾ ಇದ್ದೀರಿ, ಆಡಳಿತ ನಡೆಸಕ್ ಬಿಡಲಿಲ್ಲ ಕುಮಾರಸ್ವಾಮಿಗೆ ಅಂತ ಹೇಳ್ತಾ ಇದ್ದೀರಿ. ಇದೇ ನರೇಂದ್ರ ಮೋದಿ ಅವರು, ನಾನು ಯಾವ ಜೆ ಡಿ ಎಸ್ ಪಕ್ಷನ ಬಿ ಟೀಮ್ ಅಂತೇಳಿ ತಂಟೆ ಹೊಡ್ಕೊಂಬಂದ್ರಿ, ಅಂತ ಸಂದರ್ಭದಲ್ಲಿ ದೇವೇಗೌಡರಿಗೋಸ್ಕರವಾಗಿ ಮತ್ತೆ ನಿಮ್ಗೆ ನಾವು ತಲೆ ಕೊಟ್ಟವಲ್ಲ, ನಾನು ಆಡಳಿತ ನಡೆಸಲಿಕ್ಕೆ ಅಸಮರ್ಥನಾಗಿ ನನ್ನ ಆಡಳಿತ ಹೋಗಿದ್ದಲ್ಲ, ನಿಮ್ಮ ನಡವಳಿಕೆಗಳೆಲ್ಲ ಸಿದ್ಧಬಂದಲ್ಲಿ ಏನೇನು ಮಾಡಿದ್ರೆ ಇತಿಹಾಸ ಇದೆ ಇಟ್ಕೊಳ್ಳಿ, ನನಗೇನು ಆಡಳಿತ ಹೋಯ್ತು. ನಾವು ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ 60 ವರ್ಷದಲ್ಲಿ ಇದ್ದಿದ್ದು 18 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ. ಅಯ್ಯೋ ನಮ್ಮ ನಡೆಸ್ಬಿಟ್ರೆ ಹಬ್ಬ ಅಂತ ನಾವೇನು ಕೂತಿಲ್ಲ, ಜನಗಣ ಮಧ್ಯದಲ್ಲೇ ಇದ್ದೇವೆ, ಯಾರು ಎತ್ಕಟ್ಟ ಕೆಲಸ ಮಾಡಿಲ್ಲ. ಅವತ್ತು ನರೇಂದ್ರ ಮೋದಿ ಅವರು ನನಗೆ ಉಪದೇಶ ಮಾಡಿದ್ರು 1.5 ಗಂಟೆ, ಟುಡೇ ಯು ರಿಸೈನ್, ಟುಮಾರೋ ಟೇಕ್ ಫ್ರೆಶ್ ಓತ್ ಅಂದ್ರು. ನಾನು ನಿತೀಶ್ ಕುಮಾರ್ ಕೆಲಸ ಮಾಡಿದ್ರೆ ಅವತ್ತೇ ನಾನು ಮತ್ತೆ ಮುಖ್ಯಮಂತ್ರಿ 5 ವರ್ಷ, ಇವತ್ತು ನಾನೇ ಇರುವೆ, ನೀವೆಲ್ಲಿರುವಿರಿ, ನನಗವ್ರು ತೋರಿಸಿದಂತ ಪ್ರೀತಿ ಗೌರವ ಕಳ್ಕೊಂಡ ನಾನು ಅವತ್ತು ನಿಮಗೋಸ್ಕರವಾಗಿ. ಅವತ್ತೆಲ್ಲ ಬಂದ್ರಲ್ಲ ಮಾನ್ ನಾಯಕರಿಗೆ ಐ ಎನ್ ಡಿ ಐ ಎ ಮಾಡ ಕೊಟ್ಟಿದ್ರಲ್ಲ, ಪಾಪ ಇದೇ ನಿತೀಶ್ ಕುಮಾರ್ ಶುರು ಮಾಡಿದ್ದು ಧ್ವನಿ. ತನಿವಿರಾಗ್ತೀನಿ, ಎಲ್ಲಾ ರಾಜ್ಯಗಳಿಗೆ ಹೋಗಿ ಎಲ್ಲಾ ಮುಖಂಡರುಗಳನ್ನ ಭೇಟಿ ಮಾಡಿ ಎಲ್ಲ ಒಂದುಗೂಡಿಸಿ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಫಸ್ಟ್ ಧ್ವನಿ ಎತ್ತಿದ್ದೇನೆ ನಿಮ್ ನಿತೀಶ್ ಕುಮಾರ್. ಈಗ ಅವರೆಲ್ಲ ಅವರೇ ಇಲ್ಲಿ ಕಳಿಸಿದಿರಿ, ನಾವು ಕಳಿಸಿದೀವ ನಿತೀಶ್ ಕುಮಾರ್ನ. ಬಹುಶಃ ಅವರೆಲ್ಲ ಬುದ್ಧಿವಂತರಾದ, ಬಹುಶಃ ಇವರು ನಿಮ್ಮ ಮಮತಾ ಬ್ಯಾನರ್ಜಿ ಅವರು ಬಹಳ ಬುದ್ಧಿವಂತರಾದ್ರು, ದಡ್ಡರಾಗಿದ್ ನಾವೇ. ಇವ್ರು ಸವಾಸ್ ಭಟ್ ಅಂತ ಹೇಳಿ ಐಎನ್ಡಿ ಅಂತ ಹೇಳಿ ತೊರಟ್ರಲ್ಲ ಟಾಟಾ ಮಾಡಿ, ಈಗ ಇವರು ಮಮತಾ ಬ್ಯಾನರ್ಜಿ ಅವರು ಎಲ್ಲ ನಾನೇ ನಿಲ್ತೀನಿ ಅಂತ ಯಾಕೆ ಹೇಳ್ತಾ ಇದ್ರೆ, ನಿಮ್ ಕಾಂಗ್ರೆಸ್ನ ಸವಾಸ್ ಬೇಡ ಅಂತಲೇ, ನಿಮ್ ಕತೆ ಗೊತ್ತವ್ರಿಗೆ. ನಿತೀಶ್ ಕುಮಾರ್ ಯಾಕೆ ಹೋದ ಈಗ ಹೋದ್ರು ಮತ್ತೆ ಬಿಜೆಪಿ ಜೊತೆಗೆ, ನಾವು ಕಳಿಸಿದೀವ. ಏನು ಕುಮಾರಸ್ವಾಮಿ ಬಿಜೆಪಿಗೆ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಟ್ಟ, ಅಲೈನ್ಸ್ ಮಾಡ್ಕೊಳ್ಳೋದ್ರ ಬದಲು ಮರ್ಜೆ ಮಾಡ್ಕೊಂಡ್ಬಿಡ್ಬೇಕು, ಸಲಹೆ ಕೊಡ್ತಾವ್ರೆ ನನಗೆ, ಸಲಹೆ ಕೊಡ್ತಾವ್ರೆ. ಇವತ್ತು ಈ ಕಾಂಗ್ರೆಸ್ನ ನಡವಳಿಕೆಗಳನ್ನು ನೋಡೆ, ಒಬ್ಬೊಬ್ರೆ ಐಎನ್ಡಿಐಯಿಂದ ಕಳ್ಸ್ಕೊಂಡು ಹೋಗ್ತಾವ್ರೆ. ಆ ಮಾತು ಪಾರ್ಟಿನೇ ಹೋಯ್ತು, ಹೋಗಾಯ್ತು ಅಖಿಲೇಶ್ ಯಾದವ್ ನಮಗೆ ಹೇಳ್ತಿರಲ್ಲಪ್ಪ, 11 ಸೀಟು ಭಿಕ್ಷೆ ಕೊಟ್ಟಂಗೆ ಎಸಿದ್ದಾರೆ ನಿಮಗೆ ಭಿಕ್ಷೆ 80 ಸೀಟಲ್ಲಿ 80 ಸೀಟಿಗೆ ನಿಂತ್ಕೊಂಡಿದ್ರಿ, ನಮಗೆ ಹೇಳಿಸ್ತಿರಲ್ಲ ನೀವು ಏನೋ ರಾಜಕೀಯವಾಗಿ ಏನೋ ಉಳ್ಕೊಳ್ಳಕ್ಕೆ ಏನೋ ಅಲ್ಲೆಲ್ಲ ಹೋಗಿ ಕೂತಿದ್ವಿ ನಾವು ಅಂತ ಹೇಳಿ ನಡೀತದೆ ರಾಜಕಾರಣದಲ್ಲಿ ಹಲವಾರು ಬಾರಿ ಹೊಂದಾಣಿಕೆಗಳು, ಹಲವಾರು ಬಾರಿ ಮಾತಾಡಿರ್ತೀವಿ, ಕೆಲವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ, ಬದಲಾವಣೆಗಳು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬದಲಾವಣೆಗಳಾಗಲಿಕ್ಕೆ ನಿಮ್ಮಂತ ಕಾರಣ, ನಿಮ್ಗೆ ಹೇಗೆ ಅಂದ್ರೆ ನಿಮ್ ಪಕ್ಷದ ಕಾಂಗ್ರೆಸ್ದು ಒಂದು ಕೆರೆಯಲ್ಲಿ ಹಸು ಕುಡಿಯಕ್ಕೆ ನೀರು ಬಿಟ್ರೆ ಹಸು ಡೀಸೆಂಟ್ ಆಗಿ ಕುಡಿಯೋ ನೀರು ಕುಡಿದು ನೀರು ನಾಗೆ ಪರಿಶುದ್ಧವಾಗಿಟ್ಟ ಹೊರಗಡೆ ಬರ್ತದೆ. ನಿಮ್ ಕಾಂಗ್ರೆಸ್ ಸಂಸ್ಕೃತಿ ಹೇಗೆ ಅಂದ್ರೆ ಕೋಣದ ಕತೆ ಇದ್ದಂಗೆ, ಕೋಣ ನೀರು ಬಿಟ್ರೆ ಏನ್ ಮಾಡ್ತದೆ ಹೇಳಿ, ಬೇರೆ ಕುಡಿದಂಗೆ ಕಲ್ಬಿಟ್ಟು, ಆಕ್ಚುಲಿ ಆ ನೀರು ಬೇರೆ ಕುಡಿಯಂಗೆ ಇಲ್ಲ, ಅದು ನಿಮ್ ಸಂಸ್ಕೃತಿ, ನಿಮ್ ಸಂಸ್ಕೃತಿ ಅದು, ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ ಎಂದ. ಇವತ್ತೇ ನಿಮ್ಮ ಎನ್ ಡಿ ಐ ಇದೆಯಲ್ಲ ಪಾಪ, ಆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಯಾರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅಂದ್ಬಿಟ್ಟು ಕಳಿಸಿದ್ದು, ಕಳಿಸಿದ್ದು ನಾವು ಕಳಿಸಿದ್ವ, ನಾ ಅವ್ರನ್ನ ಮಾಡಿ ಮುಖ್ಯಮಂತ್ರಿ ಅಂತ ಹೇಳಿಲ್ವಾ, ಪಾಪ ಮೊನ್ನೆ ಹೇಳಿದ್ದಾರೆ ಕಲಬುರಗಿಲಿ, ನಾನು ಎಂ ಪಿನೇ ಮಾಡಲಿಲ್ಲ ನೀವು ನನ್ನ ಪಾರ್ಲಿಮೆಂಟ್ ಅಂತೂ ಪ್ರೈಮ್ ಮಿನಿಸ್ಟರ್ ಮಾಡ್ತೀರಂತ ಮೊನ್ನೆ ಅವ್ರ ಕಾರ್ಯಕರ್ತರು ಹೇಳಿದ್ರೆ
ಎಂ ಪಿ ಚುನಾವಣೆಯಲ್ಲಿ ತೆಗೆದ್ರಿ ನನ್ನ ಹೇಳಿದ್ದಾರೆ. ಈಗ ಬೇರೆ ಇನ್ಯಾರು ಬೇಡ, ಈಗ ಸದ್ಯಕ್ಕೆ ಹೇಳಲ್ಲ, ಬದ ಎಲ್ಲೆಲ್ಲ ಹೋಗ್ಬಿಡ. ಅದರಿಂದ ಪಾಪ ಏನು ಶೋಷಿತ ವರ್ಗದ ಬಗ್ಗೆ ಚರ್ಚೆ ಮಾಡ, ಧೀಮಂತ ನಾಯಕರು ಖರ್ಗೆಯವರು ಅಪೋಸಿಷನ್ ಲೀಡರ್ ಇದ್ರು, ಇವತ್ತು ಸತ್ಯ ಹೇಳಕ್ ತಯಾರಾಗೇ ಇಲ್ಲ. ಕುಮಾರಸ್ವಾಮಿ ಹೇಳೋದೆಲ್ಲ ಸುಳ್ಳೆ, ಕುಮಾರಸ್ವಾಮಿ ಮಾತು ಮಾತುಗೂ ಸುಳ್ಳೆ ಸುಳ್ಳು ಅಂತಾರೆ. ಯಾರ್ಯಾರ ಮನೆ ಬಾಗಿಲು ತಟ್ಟಿದ್ರಿ ಸಿದ್ದರಾಮಯ್ಯ ಅವರೇ? ನಿಮ್ ಸ್ನೇಹಿತರುಗಳು ನಿಮ್ ಹಿಂದೆ ಮುಂದೆ ಅವರೇ ಕೈ ಜೋಡಿಸ್ ಬಂದವ್ರು ನಿಮ್ ಜೊತೆ, ಆಗ ಕತ್ತು ಮುಚ್ಚಿ ರಾಜಕೀಯ ಯಾಕೆ ಮಾಡಿ? ಎಸ್, ನಾನು ನೇರವಾಗಿ ಬಿಜೆಪಿ ಜೊತೆ ಸಂಬಂಧ ಬೆಳೆಸಿದ್ದೀನಿ. ಕತ್ತು ಮುಚ್ಚಿ ಎಷ್ಟು ರಾಜಕೀಯ ಮಾಡಿದ್ರಿ ಅಧಿಕಾರಕ್ಕೋಸ್ಕರವಾಗಿ? ಸತ್ಯ ಹೇಳಕ್ಕೆ ಹೇಳಕ್ ತಯಾರಾಗಿಲ್ಲ. 8 ಉಪಚುನಾವಣೆ ಯಾವ ರೀತಿ ನಡೆಸಿದ್ರೆ ಇವತ್ತು ಕಾಂಗ್ರೆಸ್ ನಲ್ಲಿ ಅಪೋಸಿಷನ್ ಲೀಡರ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾಗ ಏನ್ ಮಾಡಿದ್ರೆ? 8 ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರ? ಯಾರು ಹೋಗಿದ್ರು ಹೊಂದಾಣಿಕೆ ಮಾಡೋದಕ್ಕೆ ಅವತ್ತಿನ ಸರ್ಕಾರದ ಬಿ ಟಿ ಮಗಕ್ಕೆ? ಬೇಕಾದಷ್ಟು ಇಶ್ಯೂಗಳಿದೆ ನಿಮ್ ಬಗ್ಗೆ ಮಾತಾಡದ, ಶೋಷಿತ ವರ್ಗದ ಬಗ್ಗೆ. ಇವತ್ತು ಆ ಒಂದು ಸಮಾಜಗಳನ್ನ ಉಳಿಸ್ತಕ್ಕಂತ, ಆ ಸಮಾಜಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸ್ತಕ್ಕಂಥ ಶಕ್ತಿ, ಆ ನೈತಿಕತೆ ನಿಮ್ಮಲ್ಲಿ ಇದೆಯಾ ಅಂತಕ್ಕಂಥದ್ದು ನಿಮ್ಮ ನೀವು ಪ್ರಶ್ನೆ ಹಾಕೊಳ್ಳಿ. ನೀವು ನಡೆಸಿರ್ತಕ್ಕಂಥ 40 ವರ್ಷದ ರಾಜಕೀಯ ಜೀವನದಲ್ಲಿ ಕಾಂತರಾಜ ವರದಿ ನಿಮ್ಮ ತಾಕತ್ತಿದ್ರೆ ಅಕ್ಸೆಪ್ಟ್ ಮಾಡಿ, ಅದು ಅತ್ಯುತ್ತಮವಂತ ವರದಿ ಇದ್ರೆ. ಕಾಂತರಾಜ ಬರೆದಿರೋ ವರದಿ ಅದು, ನೀವು ಕುತ್ಕೊಂಡು ಬರೆಸಿರೋದು ಆ ವರದಿ ತಗೊಂಡಿರೋದು, ನಾನ್ ಕಾಣದೆ ಇರದ ಯಾತಿಕ್ ಅವತ್ತು ಮೆಂಬರ್ ಸೆಕ್ರೆಟರಿ ಸೈನ್ ಹಾಕ್ಲಿಲ್ಲ? ಅವ್ರು ಪ್ರಾಮಾಣಿಕವಾಗಿ ವರದಿ ರೆಡಿ ಮಾಡಿದ್ರೆ ಯಾತಿಗೆ ಸೈನ್ ಹಾಕ್ಲಿಲ್ಲ ಅವತ್ತು? ಆಂಜನೇಯಲು ಮಿನಿಸ್ಟರ್ ಇದ್ದಾಗಲೇ ಅವರ ಪ್ರಜಾವಾಣಿ ಪತ್ರಿಕೆಯಲ್ಲಿ ಯಾವ್ಯಾವ ಸಮಾಜ ಅಂತೇಳಿ ಅವತ್ತೊಂದು ಬಿಟ್ರಲ್ಲ ಐಟಮ್ ನ, ಯಾರು ಬಿಡಿಸಿದ್ದ ಅದನ್ನ? ನಾವು ಬಿಡಿಸಿದ್ವ. ಇವತ್ತು ಹೇಳ್ತೇನೆ ನಾನು, ಈ ರಾಜ್ಯದಲ್ಲಿ ಇರ್ತಕ್ಕಂತ ಬಡ ಕುಟುಂಬಗಳು ಯಾವುದೇ ಜಾತಿಯವರಿರ್ಲಿ, ಆ ಜಾತಿಗಳ ಬದುಕಿಗೆ ಎಲ್ಲಾ ರೀತಿಯ ಬೆಂಬಲವನ್ನ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಗೌರವಯುತವಾದಂತ ಬದುಕನ್ನ ತರಲಿಕ್ಕೆ ನಮ್ಮ ಪಕ್ಷ ಇವತ್ತು ಸಂಪೂರ್ಣ ಸಹಕಾರ ಕೊಡಲಿಕ್ಕೆ ತಯಾರಾಗಿದ್ದೇವೆ, ಇವತ್ತು ತಯಾರಾಗಿದ್ದೇವೆ. ಪ್ರಾಮಾಣಿಕವಾದ ತೀರ್ಮಾನ ಮಾಡೋದಾದ್ರೆ ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೇವೆ. ಆ ತಳವರ್ಗದ ಜನ ಯಾರಿದ್ದಾರೆ, ಶೋಷಿತ ವರ್ಗ ಅಂತ ಏನು ಭಾಷಣ ಮಾಡ್ತಾ ಇದ್ದೀರಿ, ಸಮಾವೇಶ ಮಾಡಿದ್ದೀರಿ? ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಯಾವೊಂದು ಶಾಸಕರುಗಳು ಕೆಲವು ತೀರ್ಮಾನ ಮಾಡೋದಾದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ಎದುರಿಸಿದಂತ ಸಂದರ್ಭದಲ್ಲಿ ದೇವೇಗೌಡರು ನಾನು ಅಧಿಕಾರದಲ್ಲಿ ಮುಂದುವರಿಬೇಕು ಅಂದ್ರೆ ತೀರ್ಮಾನ ಮಾಡೇ ಮಾಡ್ತೇನೆ, ಇಲ್ಲ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ಅಂತಕ್ಕಂಥ ಧೈರ್ಯ ದೇವೇಗೌಡರು ಅವತ್ತು ತೋರಿಸುವಾಗ ನೀವು ಆ ಮಂತ್ರಿಮಂಡಲದಲ್ಲಿ ಇದ್ರಿ. ಏನೇನು ಚರ್ಚೆ ಆಗಿದೆ ಈ ಬಡವ ವರ್ಗದ ಬಗ್ಗೆ ಚರ್ಚೆ ಆದಾಗ, ರಾಜಕೀಯ ಮೀಸಲಾತಿನ ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿದಾಗ ಏನೇನು ಚರ್ಚೆ ಆಯಿತು? ನೀವುಗಳೇ ಇದ್ರಿ, ನೀವು ಸಮಿತಿ ಒಳಗಿದ್ರಿ ಉಪಸಮಿತಿನಲ್ಲಿ. ಅವತ್ತು ದೇವೇಗೌಡರು ಯಾವ ರೀತಿ ನಡೆದಿದ್ದಾರೆ ಈ ವರ್ಗದ ಜನರ ಪರವಾಗಿ ಇವತ್ತು ಹೇಳ್ತೇವೆ. ಬರೀ ಶೋಷಿತ ವರ್ಗಗಳ ಹೆಸರಿನಲ್ಲಿ ಸಾಕು ಆಗಿದ್ದಾರೆ ಮುಖ್ಯಮಂತ್ರಿ ಮಾಡಿ, ನಿಮ್ ತಾಕತ್ತಿದ್ರೆ ಇವತ್ತು ಜನ ಅಧಿಕಾರ 130 ಸೀಟ್ ಕೊಟ್ಟವ್ರೆ, ಕೊಟ್ಟೆ ಕ್ರಾಂತಿಕಾರಿ ಬದಲಾವಣೆ ಏನ್ ತರಬೇಕು ಆ ವರ್ಗದ ಜನರನ್ನ ಇವತ್ತು ಮೇಲೆತ್ತಲಿಕ್ಕೆ? ನಾವು ನಿಮ್ ಪರವಾಗಿದ್ದೇವೆ, ಬರೀ ಭಾಷಣ ಮಾಡ್ಕೊಂಡು ಬುರುಡ ಭಾಷಣ ಮಾಡ್ಕೊಂಡು ಅದೆಂತ ಒಂದು ಗಾಡಿ ಹೋಗ್ತಿದ್ರು, ಅದೆಂತದ್ದು ಮೈಯಲ್ಲ, ಅದೆಂತದ್ದು ಪಾಪ ದಾಸೇನರ ಬಗ್ಗೆ ಅವರು ನಿಷ್ಠೆಯಿಂದ ದೇವ್ರನ್ನ ಭಜನೆ ಮಾಡಿ ಮನೆ ಮುಂದೆ ಹೋಗಿ ಭಿಕ್ಷೆ ಬಿಡ್ತಾರೆ. ಯಾವ್ದೋ ಒಂದು ಸಂಸ್ಕೃತಿ ಇದೆ, ದೊಡ್ಡ ದೊಡ್ಡ ಶ್ರೀಮಂತರ ಕುಟುಂಬದಲ್ಲಿ ಒಂದು ಸಂಸ್ಕೃತಿ ಇದೆ ನಮ್ಮಲ್ಲಿ, ಅವ್ರಿಗೆ ನಾನು ಹೋಲಿಕೆ ಮಾಡಬಾರದು. ಬರೀ ಬುರುಡೆ ಬಿಟ್ಟುಕೊಂಡು ಬೂಟಾಟಿಕೆ ಎಷ್ಟು ದಿವಸ ಮಾಡ್ತೀನಿ? ಜನ ಕೊಟ್ಟರು 135 ಸೀಟು, ಧೈರ್ಯವಾಗಿ ಮಾಡಿ. ಅಶೋಚಿತ ವರ್ಗಕ್ಕೆ ಏನ್ ಕಾರ್ಯಕ್ರಮ ಕೊಡಬೇಕು? ಹಿಡ್ಕೊಂಡಿದ್ದಾರೆ ರಮಣ, 380,000 ಕೋಟಿ ಬಜೆಟ್ ತೋರಿಸ್ತೀನಿ ಏನು ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ಕೊಟ್ಟರಪ್ಪ ಅದು ಏನ್ ಕೊಡ್ಬೇಕು ಶೋಷಿತ ವರ್ಗಕ್ಕೆ? ನಿಮ್ ಪರವಾ ನಾವು ನಿಲ್ತೀವಿ, ಸ್ವಲ್ಪ ಹೊಡೆಯೋದ್ ನಿಲ್ಸಿ, ಕಮಿಷನ್ ಹೊಡೆಯೋದ್ ನಿಲ್ಸಿ. ಇದು ವಿಧಾನಸಭೆಯಲ್ಲಿ ಮಾತಾಡಬೇಕು, ಇದು ನಿಮ್ಮ ಮುಂದೆ ಟ್ರೈನಿಂಗ್ ತಗೋತಾ ಇದ್ದೀನಿ ನೆಕ್ಸ್ಟ್ ಮಾತಾಡಕ್ಕೆ. ಹಾ
ನಾನಲ್ಲ, ಅವ್ರು ಮಾಡಕ್ ಹೊರಟಿರೋದು. ಅದನ್ನೇ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ನಾನು. ಯಾಕೆ ಮಂಡ್ಯದಲ್ಲಿ ಈ ಮಟ್ಟಕ್ಕೆ ಪ್ರಾರಂಭ ಆಗಿದೆ? ಅಷ್ಟೊಂದು ಕೇಸರಿ ಶಾಲ್ ಕಾಣ್ತಾವಲ್ಲ ನಮ್ಮ ಯುವಕರ ಹೆಗಲ ಮೇಲೆ. ಅಪ್ಪ ನಿಮ್ಮ ತಪ್ಪುಗಳು ಕಂಡ್ರಪ್ಪ ಕಾರಣ. ಮಂಡ್ಯ ಜಿಲ್ಲೆನ ಇನ್ನೊಂದು ಕರಾವಳಿ ಮಾಡಕ್ ಕೊಟ್ಟಿರೋರು ನೀವುಗಳು. ಜನ ಅಲ್ಲಿ ಅತ್ಯಂತ ಸೌಮ್ಯ ಸ್ವಭಾವದ ಜನ, ಮುಗ್ಧ ಜನ ಅವರು. ಗೊತ್ತಿದೆ ನನಗೂನು, ನಾನು ಹಳ್ಳಿ ಸುತ್ತಿದ್ದೀನಿ ಮಂಡ್ಯದಲ್ಲಿ. ಭಾಷೆ ಹೇಳ್ಕೊಟ್ರಲ್ಲಪ್ಪ ನಿನ್ನೆ ಸಿದ್ದರಾಮಯ್ಯ ಕೇಳ್ತೀನಿ, ಆಯ್ತಪ್ಪ ಇಲ್ಲೆಲ್ಲೋ ಯಾರೋ ಕಲ್ಲು ಹೊಡೆದ್ರು, ಪೊಲೀಸ್ ತರ ಹೊಡೆದು ಬಿಟ್ರು, ಲಾಟಿ ಹೊಡೆದ್ರು ಹೊಡೆದ್ರಿ. ಅಲ್ಲೆಲ್ಲ ನೀವು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಆ ಹುಬ್ಳಿ ಒಳಗೆ ಮಾದಾಯಿ ನೀರಿನ ವಿಷಯದಲ್ಲಿ ಹೋರಾಟ ಮಾಡ್ತಿದ್ರಲ್ಲ ರೈತರು, ಊರ್ ಕಾಲ ಬಿಟ್ರೆ ಹೊಡೆದ್ರು ಆ ಹೆಣ್ಮಕ್ಳಿಗೆಲ್ಲ. ಇದು ನಿಮ್ ಸಂಸ್ಕೃತಿ, ಇದು ಮಾಡ ಇವತ್ತು ಬಿಜೆಪಿನ ಬೆಳೆಸ್ತಿರೋ ನೀವು, ನಾವಲ್ಲ. ಇರ್ಲಿಲ್ಲ, ನನ್ನ ಅಭಿಪ್ರಾಯದಲ್ಲಿ ಮೊನ್ನೆ ದಿನ ಲಾಠಿ ಚಾರ್ಜ್ನ ಅವಶ್ಯಕತೆ ಇರಲಿಲ್ಲ. ನಾನು ಇವತ್ತು ಅದಕ್ಕೆ ಹೇಳ್ತಾ ಇದ್ದೇನೆ, ಜಿಲ್ಲಾಧಿಕಾರಿಗೆ ನಾನು ಎಷ್ಟು ಬಾರಿ ಫೋನ್ ಮಾಡಿದ್ದೇನೆ, ನಾನು ಅವತ್ತು ಹೋಗ್ಲಿಲ್ಲ. ನಾನು ಸ್ಪಾಟ್ಗೆ ಹೋಗ್ಲಿಲ್ಲ ಅವತ್ತು, ಅಶೋಕ್ ಹೋದ್ರು, ನಾನು ಅವತ್ತು ಹೋಗ್ಲಿಲ್ಲ. ನಾನು ಅಧಿಕಾರಿ 5 ಬಾರಿ ಹೇಳಿದೆ, ಜಿಲ್ಲಾಧಿಕಾರಿಗೆ ಫೋನ್ ಮಾಡಿದ್ದೇನೆ, ಕಾಲೇಜ್ ಲಿಸ್ಟ್ ತೆಗೆಸಿ ಅಡ್ವೈಸ್ ಮಾಡಿದ್ದೇನೆ ಅವರಿಗೆ, ಜಿಲ್ಲಾಧಿಕಾರಿಗೆ. ತಕ್ಷಣ ಕ್ರಮ ತಗೊಳ್ಳಿ, ಶಾಂತಿ ವಾತಾವರಣ ತರಲಿಕ್ಕೆ ನಿಮ್ ಪೊಲೀಸ್ ಅಧಿಕಾರಿಗಳು ಇಟ್ಟು ಈ ದಬ್ಬಾಳಿಕೆ ಮಾಡ್ಕೋಬೇಡಿ, ಬೆಡ್ ತಿಂತೀರಿ ಅಂತ ಹೇಳಿದೆ ಜಿಲ್ಲಾಧಿಕಾರಿಗೆ. ಹೇಳಿದ್ರೆ ಅಲ್ಲ ಹೇಳಿ, ಜಿಲ್ಲಾಧಿಕಾರಿ ಕರೆದು ಕೇಳಿ ಅವರಿಗೆ, ಮಂತ್ರಿಗೆ, ನೀವು ಮಾಡೋ ಕೆಲಸ ನಾನು ಮಾಡಿದ್ದೀನಿ, ಅಲ್ಲಿ ಶಾಂತಿ ಭಂಗ ಆಗಬಾರದು ಅಂತ ಹೇಳಿ. ಅದಕ್ಕೆ ನನ್ನ ಮೇಲೆ ದೋಷ ಕೊಡ್ತೀರಾ ನೀವು? ನಾನು ಇಂಥ ವಿಷಯ ಇಟ್ಕೊಂಡು ಚಿಲ್ಲರೆ ರಾಜಕೀಯ ಮಾಡಲ್ಲ. ಎಷ್ಟು ಮಟ್ಟಿಗೆ ಬಿಜೆಪಿ ನಾಯಕರು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳಿ ನನ್ನ ಉದ್ದೇಶ ಅಲ್ಲಿ ಹೋಗಿದ್ದು ಯಾವುದೇ ಅಹಿತಕರ ಘಟನೆಗಳಾಗದೆ ಅಲ್ಲಿ ಒಂದು ಶಾಂತಿ ಭಂಗ ತರತಕ್ಕಂಥ ದೃಷ್ಟಿಯಿಂದ ನಾನು ಹೋಗಿದ್ದೇನೆ. ಅಲ್ಲಿ ಯಾರಿದ್ರು ಯಾರಿರ್ಲಿಲ್ಲ ನನ್ನ ಪ್ರಶ್ನೆ ಇರಲಿಲ್ಲ. ಅವರೇ ಹೇಳಿದಂಥ ರೀತಿಯಲ್ಲಿ ಮಂಡ್ಯ ಜಿಲ್ಲೆಯ ಜನ ನಮಗ್ ಬೆಳೆಸಿದ್ದಾರೆ. ಆ ಜಿಲ್ಲೆಯ ಜನಕ್ಕೆ ಯಾರೋ ಒಬ್ಬ ಸಾಮಾನ್ಯ ಪ್ರಜೆಗೆ ಅನ್ಯಾಯ ಆದರೂ ಅವ್ರಿಗೆ ರಕ್ಷಣೆಗೆ ಹೋಗ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ ಅಂತಕ್ಕಂಥ ಸಾಮಾನ್ಯ ತಿಳುವಳಿಕೆ ಇಟ್ಕೊಂಡಿದ್ದೇನೆ. ಅದರಿಂದ ನನಗೆ ಇವ್ರು ಯಾರಿಂದ ಸರ್ಟಿಫಿಕೇಟ್ ಬೇಕಿಲ್ಲ. ನನ್ನ ಜನತೆಗೆ ಅನ್ಯಾಯ ಆದಾಗ ಅವ ಪರವಾಗಿ ರಕ್ಷಣೆ ಕೊಡ್ಲಿಕ್ಕೆಲ್ಲ ಹೋಗಿದ್ದೇನೆ ಹೊರತು ಬೆಂಕಿ ಹಚ್ಚ ಕೆಲಸಕ್ಕೆ ನಾನು ಹೋಗಿಲ್ಲ. ನಾನು ನಿನ್ನೆನೂ ಸಹ ಯಾವುದೇ ರೀತಿಯ ಸಂಘರ್ಷಕ್ಕೆ ಒಳಗಾಗ್ತಕ್ಕಂಥ ಮಾತುಗಳನ್ನ ಹೇಳಿಲ್ಲ. ನಿಮ್ಮ ಅಧಿಕಾರಿಗಳ ವೈಫಲ್ಯಗಳನ್ನ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಸಲಹೆ ಕೊಟ್ಟು ಬಂದಿದ್ದೇನೆ. ನೆನ್ನೆ ಸಭೆಯಲ್ಲಿ 13 ನಿಮಿಷ ಮಾತನಾಡಿದ್ದೇನೆ. ನೆನ್ನೆ ಸಭೆಯಲ್ಲಿ 13 ನಿಮಿಷದಲ್ಲೂ ನಾನು ನೀವ್ ಯಾವ ರೀತಿ ನಡ್ಕೊಂಡ್ರಿ, ನಾನು ಹೇಳಿದಂತ ಸಲಹೆಗಳನ್ನ ಯಾವ ರೀತಿ ತಿರಸ್ಕಾರ ಮಾಡ್ಕೊಂಡ್ರಿ, ಅದ್ರ ಪ್ರತಿಫಲ ಇದು ಅಂತಕ್ಕಂಥದ್ದನ್ನು ಹೇಳಿ ಬಂದಿದ್ದೇನೆ. ಅದು ಅವ್ರಿಗೆ ಬಿಟ್ಟಿದ್ದು, ಅವರೆಲ್ಲ ದೊಡ್ಡವರು ಅವರೆಲ್ಲ. ಈಗ ನಾವು ಅವರಿಂದ ಕೆಲವು ಸಲಹೆ ತಗೋಬೇಕಾಗಿದೆ. ಬೆಳೆದ್ ಬಿಟ್ಟವ್ರೆ, ಅನುಭವಿಸ್ತರು, ಅವರಿಂದ ಅನುಭವ ಪಡಿಬೇಕು. ನಾವೀಗ ಆ ಪರಿಸ್ಥಿತಿ ನಾವಿದ್ದೀವಿ. ರೇಣಾಮನೆ ನನ್ನ ಪಾರ್ಟ್ನರ್ಸಿಗ ಅವರು, ನಾನು ಬಿಜೆಪಿ ಅವ್ರ ಬಗ್ಗೆನೂ ಮಾತನಾಡೋದು ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಕ್ಕಂಥದ್ದಕ್ಕೆ ನಾನು ಬೆಂಬಲ ಕೊಡಲ್ಲ. ಬಿಜೆಪಿ ನಾಯಕರಿಗೂ ನಾನು ಹೇಳ್ತಕ್ಕಂಥದ್ದು, ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನನ್ನ ಧ್ವನಿ ನಿಮ್ ಜೊತೆಗಿರುತ್ತೆ ಅನ್ಕೋಬೇಡಿ. ನನಗೆ ಬೇಕಾಗಿರೋದು ಹೇಳದಲ್ಲ, ಕುವೆಂಪು ಹೆಸರನ್ನ ಮಹಾನ್ ನಾಯಕರು, ಸರ್ವ ಜನಾಂಗದ ಶಾಂತಿಯ ತೋಟ, ಕುಮಾರಸ್ವಾಮಿ ಅವರು ಅದೆಂತ ಟ್ವೀಟ್ ಮಾಡೋದು. ಅವ್ ಕಾಂಗ್ರೆಸ್ನವರು ಹಿಂದೆ ಏನ್ ಮಾತಾಡೋರೆ ಇದಾ ಬಗ್ಗೆ ಅಲ್ಲ ಅಂತೇಳಿ. ಎಸ್ ಮಾತಾಡಿದ್ದೇನೆ, ಇವತ್ತು ನನ್ನ ಅರೆಸ್ಟ್ ಆಂಡೆ ಹೇಳಿದಾರಲ್ಲ ಪಾಪ, ಜನಗಳು ಕಷ್ಟದಲ್ಲಿದ್ದಾರೆ, ಜನಗಳ ಕಷ್ಟ ಸುಖ ಕೇಳಕ್ ಬರ್ಬೇಕಾಗಿತ್ತು. ಪಾಪ ಏನ್ ಸಿದ್ದರಾಮಯ್ಯ ಹೇಳ್ತಾ ಇದಾರೆ, 240 ಕೋಟಿ ಪರಿಹಾರ ಕೊಟ್ಬಿಟ್ಟಿದ್ದೀನಿ ಅಂತ.
ತೆಗೀರಿ 29 ಲಕ್ಷಕ್ಕೆ ಎಷ್ಟಾಯ್ತದ? ಒಂದೊಂದು ರೈತ ಕುಟುಂಬಕ್ಕೆ 1800 ರೂಪಾಯಿ. ಏನ್ ರೈತರು ಭಿಕ್ಷೆ ಬೇಡಕ್ಕೆ ನಿಮ್ಮ ಹತ್ರ ಅರ್ಜಿ ಹಾಕೊಂಡವ್ರ? ಈ ಸರ್ಕಾರದ ಮುಂದೆ ಮಾತಾಡ್ತಿರೋ ನರೇಂದ್ರ ಮೋದಿ ಹತ್ರ ದುಡ್ಡು ತರಿಸಿ ಅಂತೇನೆ. ನರೇಂದ್ರ ಮೋದಿ ಹತ್ರ ತರ್ಸೋಣ ಆಮೇಲೆ ದುಡ್ಡನ್ನ. ಮೊದ್ಲು ನೀ ದುಡ್ಡು ನಿಲ್ಲಿಸಿ ಲೂಟಿ ಹೊಡೆಯನ್ನ ಸರಿಯಾದ ರೀತಿ ಇರ್ತಕ್ಕಂತ ಜನಗಳ ದುಡ್ಡನ್ನ ಹಂಚಿ. ಇವತ್ತು ಸಾಲ ರಾಜಕೀಯ ಇನ್ನೊಂದು ಸೈನ್ ಎಲ್ಲ ಹೇಳ್ಬಿಡ್ತೀನಿ. ಸೈನ್ ಎಲ್ಲ ಒಂದು, ಇವರು ಪದೇ ಪದೇ ಕಾಂಗ್ರೆಸ್ ನಾಯಕರು ಅಯೋಧ್ಯೆ ವಿಷಯದಲ್ಲಿ ರಾಜಕೀಯ ಮಾಡ್ತಾರೆ. ನರೇಂದ್ರ ಮೋದಿ ಅವರು ರಾಜಕೀಯ ಬಳಕೆ ಮಾಡ್ಕೊಂಡ್ರು ಅಯೋಧ್ಯೆ ವಿಷಯನ ಅಂತ ಹೇಳ್ತಾರಲ್ವಾ. ಈಗ ನಾನು ಅಯೋಧ್ಯೆ ವಿಷಯದಲ್ಲಿ ರಾಮ ಮಂದಿರ ಕಟ್ಟಬೇಕಾದ್ರೆ ನಾನೊಂದು ಬಾರಿ ಕೇಳಿದ್ದೇನೆ, ಹಣ ಸಂಗ್ರಹ ಏನ್ ಮಾಡ್ತಾ ಇದ್ದೀರಿ? ಏನ್ ಹಣ ಸಂಗ್ರಹ ಆಯ್ತು ಜನಗಳ ಮುಂದೆ ಇಡೀ ಅಂತ ನಾನು ಹೇಳಿದ್ದೇನೆ. ನಾನು ಅಟ್ಯಾಕ್ ಮಾಡಿದ್ದೇನೆ ಆ ಸಂದರ್ಭದಲ್ಲಿ, ಎಷ್ಟು ಹಣ ಸಂಗ್ರಹ ಆಗಿದೆ ಜನಗಳ ಮುಂದೆ ಪಾರದರ್ಶಕ ಇಡಬೇಕು ಅಂತ, ಜನಗಳ ದುಡ್ಡು ಅಂತ. ಇವತ್ತು ಇವ್ರು ಹೇಳ್ತಾ ಅವರಲ್ಲ ಮಾತು ಮಾತಿಗೆ, ನರೇಂದ್ರ ಮೋದಿ ಅವರು ರಾಜಕೀಯ, ನರೇಂದ್ರ ಮೋದಿ ಅವರು ರಾಜಕೀಯ ಮಾಡ್ತಾರೆ ಅಂತ ಹೇಳಿ. ನೀವೇನು ರಾಜಕೀಯ ಮಾಡ್ತಾ ಇದ್ದೀರಿ? ಅಲ್ಲಾದ್ರೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿರೋದು ದೇಶದ ರಾಮನ ಬಗ್ಗೆ ನಂಬಿಕೆ ಇರ್ತಕ್ಕಂತ ಕುಟುಂಬಗಳು ದೇಣಿಗೆ ಕೊಟ್ಟವರೇ. ದೇಣಿಗೆ ಕೊಟ್ಟು ಈ ರಾಜ್ಯದ 140 ಕೋಟಿ ಜನರಲ್ಲಿ ಹಲವಾರು ಜನ ರಾಮನ ಬಗ್ಗೆ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥವ್ರು ದುಡ್ಡು ಕೊಟ್ಟು ಮಂದಿರ ಕಟ್ಟಿರೋದಲ್ಲಿ ಪ್ರತಿಷ್ಠಾನದ ಸಂಸ್ಥೆಯಿಂದ ರಾಮ ಟ್ರಸ್ಟ್ ಇಂದ. ನೀವಿಲ್ಲ 5 ಗ್ಯಾರಂಟಿ ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದಾರೆ, ನುಡಿದಂತೆ ನಡೆದಿದ್ದಾರೆ 5 ಗ್ಯಾರಂಟಿ. ಆ 5 ಗ್ಯಾರಂಟಿ ಕೊಡಬೇಕಾದ್ರೆ, ಘೋಷಣೆ ಮಾಡಬೇಕಾದ್ರೆ, ಆ ದುಡ್ಡು ಕೊಡಬೇಕಾದ್ರೆ ದುಡ್ಡನ್ನ ಸೋನಿಯಾ ಗಾಂಧಿ ಕರ್ಕೊಂಬಂದ್ ಕಾರ್ಯಕ್ರಮ ಮಾಡಬಹುದು, ಪ್ರಿಯಾಂಕಾ ಗಾಂಧಿ ಕರ್ಕೊಂಬಂದ್ ಮಾಡಬಹುದು ಕಾರ್ಯಕ್ರಮ, ರಾಹುಲ್ ಗಾಂಧಿ ಕರ್ಕೊಂಬಂದ್ ಕಾರ್ಯಕ್ರಮ ಮಾಡಬಹುದು. ಇದು ರಾಜಕೀಯ ಅಲ್ವಾ? ಈ ದುಡ್ಡು ಯಾರ್ದು? ನೀವೇ ರಾಜಕೀಯ ಮಾಡ್ಕೊಂಡು ಮಾಡ್ತಿರಲ್ಲ, ನೋಡಿದಂತೆ ನಡೆದಿದ್ದೇವೆ 5 ಗ್ಯಾರಂಟಿ 5 ಗ್ಯಾರಂಟಿ. ಇದು ಯಾರ ದುಡ್ಡು? ಒಂದಿನ ಹೆಚ್ಚ ಅದ್ ಬಿಡ ಈ ಚುನಾವಣೆ ಆದ್ಮೇಲೆ ಗೊತ್ತಾಯ್ತಾ ಇರ್ದಲ್ಲ. ಈಗ ಇಲ್ಲಿ ಪ್ರಶ್ನೆ, ಈ ರಾಜ್ಯದ ಜನತೆಯ ತೆರಿಗೆ ಹಣ, ಈ 5 ಗ್ಯಾರಂಟಿ ಕೊಡ್ತಾ ಇರೋದು ನೀವು? 5 ಗ್ಯಾರಂಟಿ ರಾಜ್ಯದ 6.5 ಕೋಟಿ ಜನತೆಯ ಬೆವರು ಸುರಿಸಿರ್ತಕ್ಕಂತ ತೆರಿಗೆ ಹಣ ಇದು. ಇದನ್ನ ಮಾಡೋದಕ್ಕೆ ರಾಜಕೀಯ ಮಾಡ್ತಾ ಇಲ್ವಾ ನೀವು? ಇದನ್ ಮಾಡ್ಲಿಕ್ಕೆ ರಾಹುಲ್ ಗಾಂಧಿ ಯಾರಿಲ್ಲಿ ಬರ್ಲಿಕ್ಕೆ, ಆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಲಿಕ್ಕೆ? ಜನಗಳ ದುಡ್ಡು ಇದು, ಅದಕ್ಕೆ ಹೇಳ್ತೀರಿ ನೀವು ಅಯೋಧ್ಯೆ ಮಂದಿರ ಕಟ್ಟಿರೋದನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳ ದುರ್ಬಳಕೆ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ರೆ. 50 ವರ್ಷದ ಹೋರಾಟ ಅವ್ರದ್ದು, ಬಿಜೆಪಿ ಅವ್ರಿಗೆ ನಿಮ್ದು ಇಲ್ಲ ಹೋರಾಟ, ಅಧಿಕಾರ ಇಲ್ಲ ಹೋರಾಟ ಇದು. ಬಿಜೆಪಿ ರಾಮನು ಒಂದೇ, ಇವ್ರು ಹೇಳ್ತಾರಲ್ಲ ರಾಮ, ಆ ರಾಮನು ಒಂದೇ, ಎರಡು ಒಂದೇ. ತೆರಿಗೆ ಅವರಿಗೆ ಕನಸಲ್ಲ ಬಿದ್ದಿದೆ, ಅಂಬೇಡ್ಕರ್ ಕನಸಲ್ಲಿ ಬಂದು ಹೇಳಿದಾರೆ ಭೋಜನ. ಇದೆಲ್ಲ ಇನ್ನು ಯಾರೇ ಬರ, ಯಾರು ಏನು ಬರ್ದವ್ರು, ಯಾರು ಮೇಲೊಬ್ಬ ಕಾಯ್ತಾವನ ಬರೆಯಕ್ಕೆ, ಯಾರ್ಯಾರು ಏನೇ ಬರಲಿ ಏನೇನು ಬರ್ದವ ಯಾರು.